ನೀಡ್ಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊಸ ಮತದಾರರ ಪಟ್ಟಿಯನ್ನು ಯಾವ ರೀತಿ ನಮ್ಮ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಇನ್ನೇ ಒಂದು ತಿಂಗಳಲ್ಲಿ ವಿಧಾನಸಭೆ ಎಲೆಕ್ಷನ್ ಬಂತು ಅಂತಲೇ ಹೇಳ್ಬೋದು ಸೊ ಈ ಒಂದು ಮತದಾರರ ಪಟ್ಟಿಗೆ ಕರ್ನಾಟಕದಲ್ಲಿ ಹೊಸದಾಗಿ ಒಂಬತ್ತು ಲಕ್ಷ ಹದಿನೇಳು ಸಾವಿರ ಜನ ಫಸ್ಟ್ ಟೈಮ್ ವೋಟ್ ಮಾಡ್ತಕ್ಕಂಥ ಒಂದು ಮತದಾರರು ಇದರಲ್ಲಿ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಈಸಿಯಾಗಿ ನಮ್ಮ ಫೋನಲ್ಲಿ ನಾವು ಚೆಕ್ ಮಾಡ್ಕೊಳ್ಬೋದು ಆಮೇಲೆ ನಮ್ಮ ಊರಿನ ಮತದಾರರ ಪಟ್ಟಿಯನ್ನು ಸಹಿತ ನಾವು ಆರಾಮಾಗಿ ಪಿ ಡಿ ಎಫ್ ಡೌನ್ಲೋಡ್ ಸಹಿತ ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ತಿಳಿಸ್ತಾ ಬರ್ತೀನಿ ಇದೇ ರೀತಿಯ ಎಲ್ಲ ಒಂದು ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಹಿತ ನೀವು ಜಾಯ್ನ್ ಆಗಬಹುದು ಆಮೇಲೆ ನಮ್ಮ ವಾಟ್ಸಾಪ್ ಗ್ರೂಪ್ ನೀವು ಜಾಯ್ನ್ ಆದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಗಿರ್ಬೋದು ಮತ್ತು ಮಾಹಿತಿಯಲ್ಲಿ ಸಹಿತ ನಿಮಗೆ ಪ್ರತಿದಿನ ಸಿಗುತ್ತೆ ಅಂತ ಹೇಳ್ಬೋದು ಒಂದ್ಸರಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಎಲ್ಲ ಒಂದು ಗ್ರೂಪ್ಗಳ ಮಾಹಿತಿಯಲ್ಲಿ ನಿಮಗೆ ಸಿಗುತ್ತೆ ಓಕೆ ಮೊದಲೇದಾಗಿ ನಿಮ್ಮ ಮೊಬೈಲ್ ಫೋನ್ ಒಂದು ಕ್ರೋಮ್ ಬ್ರೌಸರ್ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ನೀಡ್ಸ್ ಅಪ್ ಪಬ್ಲಿಕ್ ಡಾಟ್ ಇನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದೀನಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಫಸ್ಟ್ ಆಪ್ಷನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಆದ ಆರ್ಟಿಕಲ್ ನಾನು ಬರೆದಿದ್ದೀನಿ ಯಾವ ರೀತಿ ಒಂದು ವೋಟರ್ ಐಡಿ ಡಿ ಲಿಸ್ಟ್ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಸೊ ಇದ್ರ ಮೂಲಕ ನೀವು ಆಗಿ ತಿಳ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೀನಿ ನಾನು ಫಸ್ಟ್ ಲಿಂಕ್ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರ್ನಾಟಕ ಸಿಇಒ ಹೋಮ್ ಪೇಜ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಕೆಳಗಡೆ ಭಾಗದಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮತದಾರರ ಪಟ್ಟಿ ವೀಕ್ಷಣೆ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಂತಿಮ ಮತದಾರರ ಪಟ್ಟಿ ಎರಡ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರ ಎಲ್ಲಾ ಜಿಲ್ಲೆಗಳ ಒಂದು ಹೆಸರು ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ನಿಮ್ದು ಯಾವ ಜಿಲ್ಲೆ ಅನ್ನೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾನು ನಿಮಗೆ ತೋರಿಸೋಕೋಸ್ಕರ ಇವಾಗ ನಮ್ದು ಹಾವೇರಿ ಜಿಲ್ಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಹಾವೇರಿ ಜಿಲ್ಲೆ ಇರತಕ್ಕಂತ ಎಲ್ಲಾ ಒಂದು ವಿಧಾನಸಭಾ ಕ್ಷೇತ್ರಗಳ ಮಾಹಿತಿ ಇಲ್ಲಿ ಸಿಗುತ್ತೆ ಸೊ ಇದೇ ಪ್ರಕಾರವಾಗಿ ನಿಮ್ಮ ಒಂದು ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರದ ಮಾಹಿತಿ ಇಲ್ಲಿ ಸಿಗುತ್ತೆ ಸೊ ನಿಮಗೆ ಯಾವ ಕ್ಷೇತ್ರದ ಒಂದು ಮತದಾರ ಪಟ್ಟಿ ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಹಾನ್ಗಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇದಾದ ನಂತರ ಇಲ್ಲಿ ನೋಡ್ತಾ ಇದ್ರ ಎಲ್ಲ ಒಂದು ಬೂತ್ಗಳ ಒಂದು ನೇಮ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆ ಒಂದು ಹೆಸರಿನ ಮುಂದೆ ಎಂ ಆರ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ ಆ ಒಂದು ಎಂ ಆರ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಇದಾದ ನಂತರ ಈ ಕ್ಯಾಪ್ಚಾವನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಮೇಲೆ ಒಂದು ಕ್ಯಾಪ್ಚಾ ಕಾಣ್ತಾ ಇದೆಯಲ್ಲ ಅದು ಹೇಗಿದೆಯಲ್ಲ ಅದೇ ರೀತಿಯಾಗಿ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ದರೆ ಸ್ಮಾಲು ಆ ರೀತಿಯಾಗಿ ಒಂದು ಕ್ಯಾಪ್ಚಾವನ್ನು ಕರೆಕ್ಟ್ ಆಗಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಎಂಟರ್ ಮಾಡಿದ ನಂತರ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಊರಿನ ಮತದಾರರ ಪಟ್ಟಿ ಒಂದು ಪಿ ಡಿ ಎಫ್ನಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಕಂಪ್ಲೀಟ್ ಆದ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನಿಮ್ಮ ಪೋಲಿಂಗ್ ಬೂತ್ನ ಒಂದು ಇಮೇಜ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಊರಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ಹೊಸ್ದಾಗಿ ಯಾರಾದರೂ ಸೇರ್ಪಡೆಗೊಂಡಿದ್ರು ಅಂತಂದರೆ ಅವ್ರ ಹೆಸರು ಸಹಿತ ಇರುತ್ತೆ ಹಾಗಾಗಿ ಈ ಒಂದು ಚುನಾವಣೆಗೆ ನೀವೇನಾದರೂ ವೋಟ್ ಹಾಕ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನೇಲಿ ಯಾರಾದರೂ ಹೊಸದಾಗಿ ವೋಟರ್ ಐ ಡಿ ಮಾಡಿಸ್ಕೊಂಡಿದ್ರು ಅಂತಂದರೆ ಸೇರ್ಪಡೆಗೊಂಡಿದ್ರು ಅಂತಂದರೆ ಅವ್ರ ಹೆಸರು ಸಹಿತ ನೀವು ಆರಾಮಾಗಿ ಇದರಲ್ಲಿ ಚೆಕ್ ಮಾಡ್ಬೋದು ಸೊ ಮಿಸ್ ಮಾಡದೆ ಈ ಮಾಹಿತಿನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಬ್ರೂಫ್ ಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಗಿಡ ಇದೇ ರೀತಿಯ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಆಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮಗೆ ಸಿಗುತ್ತೆ ಸೊ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್